ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2022 ಇಸ್ವಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಬೇಕಾಗಿದೆ. ಈ ಆಗಸ್ಟ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರ 12 ರಾಶಿಯವರಿಗೂ ಕೂಡ ಯಾವ ವಿಧವಾಗಿದೆ ಈ ಒಂದು ಮಾಸ ಭವಿಷ್ಯ, ಆಗಸ್ಟ್ ಮಾಸದ ಮಾಸ ಭವಿಷ್ಯ ಅನ್ನುವಂಥದ್ದು ಯಾವ ರೀತಿಯಾದಂತಹ ವಿಶೇಷವಾದಂತಹ ಯೋಗ ಫಲಿತಾಂಶಗಳನ್ನು ನೀಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ತಾ, ಪ್ರತಿಯೊಂದು ರಾಶಿಗಳವರ ಅವರದ್ದೇ ಆದಂತಹ ವೃತ್ತಿ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ತಿಳ್ಕೊಳ್ತಾ, ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ರಾಶಿಯಾಗಿರುವಂತಹ ದ್ವಾದಶ ರಾಶಿಗಳಲ್ಲೇನೆ ಮೂರನೇ ರಾಶಿಯಾಗಿರುವಂತಹ ಮಿಥುನ ರಾಶಿಯವರಿಗೆ ಯಾವ ವಿಧವಾಗಿದೆ ಆಗಸ್ಟ್ ಮಾಸದ ಮಾಸ ಭವಿಷ್ಯದನ್ನ ತಿಳ್ಕೊಳ್ಳೋಣ ಬನ್ನಿ. ಈ ಒಂದು ಮಿಥುನ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅನ್ನೋದು ಯಾವ ವಿಧವಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಮಿಥುನ ರಾಶಿಯಲ್ಲಿ ಇರುವಂತವ್ರಿಗೆ 2022 ಆಗಸ್ಟ್ ತಿಂಗಳಿನಲ್ಲಿ ಈ ಒಂದು ರಾಶಿಯವರಿಗೆ ವಿಭಿನ್ನವಾದಂತಹ ಅಂಶಗಳಲ್ಲಿ ಮಿಶ್ರಮ ಫಲಿತಾಂಶಗಳು ಸಿಗಲಿವೆ. ಹಾಗೇನೆ ನಿಮ್ಗೆ ನೋಡೋದಾದ್ರೆ ಈ ಒಂದು ರಾಶಿಯವರಿಗೆ ನಿಮ್ಮ ಒಂದು ಈ ಒಂದು ರಾಶಿಯವರಿಗೆ ನಿಮಗೆ ನಿಮ್ಮ ಒಂದು ಕಠಿಣ ಪರಿಶ್ರಮದಿಂದ ಸಂಪೂರ್ಣವಾಗಿ ಪ್ರತಿಫಲ ಅನ್ನುವಂಥದ್ದು ಸಿಗಲಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನ ಕೂಡ ಪಡ್ಕೊಳ್ಳುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಈ ಮೂಲಕವಾಗಿ ನೋಡೋದಾದ್ರೆ. ಹಾಗೆಯೇ ಗುರುವು ತನ್ನದೇ ಆದಂತಹ ರಾಶಿಚಕ್ರದ ಚಿಹ್ನೆಯಲ್ಲಿ ಮತ್ತು ಹತ್ತನೆಯ ಮನೆಯಲ್ಲಿ ಮನೆಯ ಮೇಲಿನ ಒಂದು ಶನಿಯ ಸಂಪೂರ್ಣ ಅಂಶದೊಂದಿಗೆ ಮಿಥುನ ರಾಶಿಯವರು ಕೆಲಸದ ಸ್ಥಳದಲ್ಲಿ ಉಂಟಾಗುವಂತಹ ಸವಾಲುಗಳಿಂದ ಮುಕ್ತರಾಗಬಹುದು. ಈ ವಿಧವಾಗಿ ನಿಮ್ಗೇನಾದ್ರೂ ಕೆಲಸದ ಸ್ಥಳದಲ್ಲಿ ಪ್ರಾಬ್ಲಮ್ಸ್ಗಳಾಗ್ತಾ ಇದ್ರೆ, ಸವಾಲುಗಳು ಎದುರಾಗ್ತಾ ಇದೆ, ಅದರಿಂದಲೂ ಕೂಡ ಮುಕ್ತರ ಆಗುವಂತಹ ಸಾಧ್ಯತೆಗಳು ಈ ಮೂಲಕವಾಗಿ ಈ ತಿಂಗಳಿನಲ್ಲಿ ಕಾಣಿಸ್ತಾ ಇದೆ. ಹಾಗೇನೆ ದ್ವಿತೀಯಾರ್ಥದಲ್ಲಿ ನೀವು ದ್ವಿತೀಯಾರ್ಥದಲ್ಲಿ ಇರ್ತದಂಥದ್ದು ಈ ತಿಂಗಳ ದ್ವಿತೀಯಾರ್ಥದಲ್ಲಿ ನೀವು ಸಾಧ್ಯತೆಗಳನ್ನು ಪಡ್ಕೊಳ್ತೀರಿ. ಹಾಗೇನೆ ಈ ಒಂದು ವಿಧದಂತಹ ಎರಡನೆಯ ಮನೆಯ ಮೇಲೆ ಶುಕ್ರನೊಂದಿಗೆ ಸೂರ್ಯನ ಉಪಸ್ಥಿತಿಯಿಂದಾಗಿ ಬಡ್ತಿ ಕೂಡ, ಪ್ರಮೋಷನ್ ಕೂಡ, ಇಂಕ್ರಿಮೆಂಟ್ ಕೂಡ ಸಿಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದಾಯವು ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಬಹಳ ಅದೃಷ್ಟವಾದಂತಹ ಒಂದು ಸಮಯ ಅಂತಾನೆ ಹೇಳಬಹುದಾಗಿದೆ. ಹಾಗೆಯೇ ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ನೀವು ಸಮಸ್ಯೆಗಳನ್ನು ಎದುರಿಸುವಂತಹವರಾಗಿದ್ರೆ, ಆದ್ದರಿಂದ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಆರೋಗ್ಯದ ದೃಷ್ಟಿಕೋನದ. ಅದರಿಂದ ನೀವು ಅದರ ಬಗ್ಗೆ ಜಾಗೃತರಾಗಿರುವಂಥದ್ದು ಉತ್ತಮ. ಅದೇ ಸಮಯದಲ್ಲಿ ಈ ರಾಶಿಯವರಿಗೆ ಈ ರಾಶಿಯಲ್ಲಿ ಇರುವಂತಹವ್ರಿಗೆ ಆರೋಗ್ಯದ ಪರವಾಗಿ ನೋಡಿದಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಆಹಾರದ ಬಗ್ಗೆ ಗಮನವನ್ನು ಹರಿಸಿ, ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಿ ಅಂತ ಈ ಮೂಲಕವಾಗಿ ತಿಳಿಸ್ತಾ, ಅದೇ ವಿಧವಾಗಿ ಈ ಒಂದು ರಾಶಿಚಕ್ರದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡಿದಾಗ, ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಐದನೆಯ ಮನೆಯಲ್ಲಿ ಅಧಿಪತಿಯಾದಂತಹ ಶುಕ್ರನು ಎರಡನೆಯ ಮನೆಯಲ್ಲಿ ಸೂರ್ಯನೊಂದಿಗೆ ಸಂಯೋಗವಾಗಿರುವುದರಿಂದಾಗಿ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವಂತಹವರು ಹೆಚ್ಚು ಪ್ರಯೋಜನವನ್ನು ಪಡೆಯಬಹುದು. ಈ ವಿಧವಾಗಿ ಶಿಕ್ಷಣ ಪರವಾಗಿಯೂ ಕೂಡ ಬಹಳಷ್ಟು ಒಳ್ಳೆಯ ರೀತಿಯಾದಂತಹ ಅಂಶಗಳು ನಿಮಗೆ ಕಾಣಿಸ್ತಾ ಇದೆ ಈ ಒಂದು ಏನು ಮಿಥುನ ರಾಶಿಯಲ್ಲಿ ಇರುವಂತವ್ರಿಗೆ. ಆಗಸ್ಟ್ ತಿಂಗಳಿನಲ್ಲಿ ಅಧಿಪತಿದಂತಹ ಶುಕ್ರನು ಮನೆಯಲ್ಲಿ ಸೂರ್ಯನೊಂದಿಗೆ ಸಂಯೋಗ ಇರೋದ್ರಿಂದಾಗಿ ವಿದೇಶದಲ್ಲಿ ಅಧ್ಯಯನ ಮಾಡಲು ಕೂಡ ಬಯಸುವಂತವ್ರು ಹೆಚ್ಚಿನ ಪ್ರಯೋಜನಗಳನ್ನು ಪಡ್ಕೊಳ್ತೀರಿ. ಹಾಗೆಯೇ ನಿಮ್ಮ ಎಂಟನೆಯ ಮನೆಯಲ್ಲಿ ಶನಿಯ ಉಪಸ್ಥಿತಿಯಿಂದಾಗಿ ನೀವು ಜ್ಯೋತಿಷ್ಯರಾದಂತಹ ರಹಸ್ಯಗಳನ್ನ, ಜ್ಯೋತಿಷ್ಯರಾಗಿದ್ರೆ ನೀವು ಈ ಮಿಥುನ ರಾಶಿಯಲ್ಲಿ ಇರುವಂತಹವರು ಜ್ಯೋತಿಷ್ಯಮಯವಾದಂತಹ ರಹಸ್ಯ ವಿಷಯಗಳನ್ನು ತಿಳಿದುಕೊಳ್ಳಲು ಒಲವನ್ನು ತೋರಿಸುವಂತಹವರಾಗ್ತೀರಿ. ಜ್ಯೋತಿಷ್ಯದಲ್ಲಿನ ಆಸಕ್ತಿನ ಒಂದು ಅದರಿಂದ ವಿದ್ಯಾರ್ಥಿಗಳಾಗಿದ್ರೆ ಜ್ಯೋತಿಷ್ಯದ ರಹಸ್ಯಗಳನ್ನು ತಿಳ್ಕೊಳ್ಳುವಂತಹ ದೃಷ್ಟಿಕೋನದಲ್ಲಿ ಹೆಚ್ಚಿನ ಒಲವನ್ನು ತೋರಿಸ್ತೀರಿ ಮತ್ತು ಉತ್ತಮ ಗುರುವಿನ ಮಾರ್ಗದರ್ಶನದಿಂದ ಇರ್ತದಂತಹದ್ದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಹಾಗೇನೇ ಇನ್ನು ಕುಟುಂಬದ ಪರವಾಗಿ ನೋಡಿದಾಗ ನಿಮಗೆ ಕುಟುಂಬದ ಹಿರಿಯರು ಸಂಪೂರ್ಣ ಸಹಕಾರವನ್ನ ನೀಡ್ತಾರೆ. ಹಾಗೇನೇ ಈ ರಾಶಿಯಲ್ಲಿ ಇರುವಂತಹವರಿಗೆ ಐದನೆಯ ಮನೆಯಲ್ಲಿ ಕೇತುವಿನ ಉಪಸ್ಥಿತಿ ಇರುವಂತಹ ಕಾರಣದಿಂದಾಗಿ ಪ್ರೇಮ ಜೀವನ ಅನ್ನುವಂತಹದ್ದು ಹೇಗಿರುತ್ತದೆ ಅಂದಾಗ, ಪ್ರೇಮ ಜೀವನದಲ್ಲಿ ಸಮಸ್ಯೆಗಳು ಎದುರಿಸಬಹುದಾದಂತಹದ್ದು. ಗುರುವಿನ ಅಂಶವು ಕೂಡ ಎರಡನೆಯ ಮನೆಯಲ್ಲಿರುವುದರಿಂದಾಗಿ ಕುಟುಂಬದಲ್ಲಿ ಏಕತೆಯನ್ನ ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು. ಶುಕ್ರನು ಸೂರ್ಯನೊಂದಿಗೆ ಸಂಯೋಗ ಆಗಿರುವುದರಿಂದಾಗಿ ಪ್ರೀತಿಯ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು. ಈ ತಿಂಗಳ ಕೊನೆಯ 15 ದಿನಗಳಲ್ಲಿ ಸೂರ್ಯ ಮತ್ತು ಬುಧ ಸಂಯೋಗದಿಂದಾಗಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ನಂಬಿಕೆ ಹೆಚ್ಚಾಗ್ತದೆ. ಮತ್ತು ಆರಣ್ಯ ಮನೆಯಲ್ಲಿ ಅಧಿಪತಿಯಾದಂತಹ ಮಂಗಳನು ಕೂಡ ರಾಹುವಿನ ಜೊತೆಗೆ ಸಂಯೋಗ ಆಗಿರೋದ್ರಿಂದಾಗಿ ಈ ಸಂಯೋಗ ಅನ್ನೋದು ರೂಪವಾಗುತ್ತದೆ. ಅಂದ್ರೆ ನಿಮಗೆ ಮಿಶ್ರಮ ಫಲಿತಾಂಶ.
ಈ ಒಂದೊಂದು ಏನು ಗ್ರಹಗಳು ಬದಲಾವಣೆ ಆದಾಗ ನಿಮ್ಗೆ ಒಂದೊಂದು ರೀತಿಯಂತ ಫಲಿತಾಂಶಗಳು ನೀಡ್ತಾನೆ. ನಿಮ್ಗೆ ಏನೇ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಬಂದರೂ ಗುರುವಿನ ಅನುಗ್ರಹದಿಂದ ಅದು ನಿವಾರಣೆ ಆಗುತ್ತದೆ. ಹಾಗೇನೇ ಅದರ ಜೊತೆಗೆ ನಿಮ್ಗೆ ಸ್ವಲ್ಪ ದಿನಗಳ ಕಾಲ ಬುಧ ಆದಿತ್ಯ ಯೋಗ ಬಂದಾಗಲೂ ಕೂಡ ನಿಮ್ಗೆ ಏನಾದರೂ ಪ್ರೇಮ ಸಂಬಂಧ ಕುರಿತಾಗಿ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರು ಕೂಡ ಅದನ್ನು ಕೂಡ ನೀವು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲಕರವಾಗಿರ್ತದೆ. ಕೊನೆಯ 15 ದಿನಗಳಲ್ಲಿ ಮುಂದಿನತ್ತೆ ಈ ಒಂದು ಏನು ಆಗಸ್ಟ್ ತಿಂಗಳ ಕೊನೆಯ 2ನೇ ಭಾಗದಲ್ಲಿ ನೋಡಿದಾಗ ಹಾಗೆಯೇ ಈ ಒಂದು ಇದರಿಂದಾಗಿಯೇ ನೀವು ಆರೋಗ್ಯ ಪರವಾಗಿ ನೋಡಿದಾಗ ಆರೋಗ್ಯದಲ್ಲಿನ ಸಮಸ್ಯೆಗಳನ್ನು ಎದುರಿಸ್ತೀರಿ. ಮಂಗಳನ್ನು ಕೂಡ ತನ್ನದೇ ಆದಂತಹ ಮನೆಯಲ್ಲಿ ರಾಶಿಚಿಹ್ನೆಯಲ್ಲಿ ಸಾಗುತ್ತಾ ಇರೋದ್ರಿಂದಾಗಿ ನೀವು ಹಳೆಯ ರೋಗಗಳಿಂದ ಮುಕ್ತರಾಗಬಹುದು. ಏನಾದರೂ ನಿಮಗೆ ಈ ಹಿಂದೆ ಏನಾದರೂ ರೋಗಗಳು ಹಳೆಯದಾಗಿ ಕಾಡ್ತಾ ಇದ್ರೆ ಅದರಿಂದ ಮುಕ್ತರಾಗಲಿಕ್ಕೆ ಇದು ಬಹಳ ಒಳ್ಳೆಯ ಅವಕಾಶ ಅಂತಾನೆ ಹೇಳಬಹುದು. ತಿಂಗಳ ಕೊನೆಯಲ್ಲಿ 15 ದಿನಗಳಲ್ಲಿ ಬುಧನೊಂದಿಗೆ ಸೂರ್ಯನ ಸಂಯೋಗ ಇರೋದ್ರಿಂದಾಗಿ ನಿಮ್ಮನ್ನ ಮಾನಸಿಕ ಒತ್ತಡದಿಂದ ಮುಕ್ತಗೊಳಿಸುತ್ತಾನೆ ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಮಾನಸಿಕ ಒತ್ತಡ, ಮಾನಸಿಕವಾದಂತಹ ನೆಮ್ಮದಿ ಇಲ್ಲ ಅನ್ನುವಂಥವ್ರು ಆರಿಸಿದಂತಹ ಮಾನಸಿಕವಾದಂತಹ ನೆಮ್ಮದಿಯನ್ನ ಪಡ್ಕೊಳ್ಳಿಕ್ಕೆ ಇದು ಅನುಕೂಲಕರವಾಗಿರ್ತದೆ. ಇನ್ನು ಪರಿಹಾರ ಅನ್ನೋದಾದ್ರೆ ಬುಧವಾರ ದಿನದಂದು ಏನು ಈ ಬುಧವಾರದ ದಿನದಂದು ಆಂಜನೇಯ ಸ್ವಾಮಿಯ ಒಂದು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬರೋದ್ರಿಂದಾಗಿ ಪಠಣೆ ಮಾಡೋದ್ರಿಂದಾಗಿ ಅಥವಾ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಆಂಜನೇಯ ಸ್ವಾಮಿಯ ಜೊತೆಗೆ ಗಣಪತಿ ದೇವಾಲಯಕ್ಕೂ ಕೂಡ ಹೋಗಿ ನೀವು ಗಣಪತಿಯನ್ನ ಹೆಚ್ಚಿನದಾಗಿ ಆಂಜನೇಯ ಸ್ವಾಮಿಯನ್ನ ಹೆಚ್ಚಿನದಾಗಿ ಪ್ರಾರ್ಥನೆ ಮಾಡೋದ್ರಿಂದಾಗಿ ನಿಮಗೆ ಇರದಂತಹ ಸಮಸ್ಯೆಗಳು ದೂರವಾಗ್ತಾ ಬರ್ತದೆ. ಇರ್ತದಾಗಿ ಈ ಒಂದು ಆಗಸ್ಟ್ ಮಾಸದ ಮಾಸ ಭವಿಷ್ಯ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಈ ವಿಧವಾಗಿತ್ತು. ನೀವು ಕೂಡ ನಿಮ್ಮ ರಾಶಿಗಳು ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಮಾಸ ಭವಿಷ್ಯನ ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.